ಹಾಯ್, ನಾನು ಅಜಂತ ಫ್ರಮ್ ಇನ್ಸೈಡ್ ಕೌನ್ಸಿಲಿಂಗ್. ನಾನು ಇವತ್ತು ಡೇಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ರೇಕ್ಅಪ್ಸ್ ಮತ್ತೆ ಹಾರ್ಟ್ ಏಕ್, ಕಪಲ್ಸ್ ತುಂಬಾ ರೀಸನ್ಸ್ಗೆ ಬ್ರೇಕ್ಅಪ್ ಮಾಡ್ಕೋತಾರೆ, ಅದಕ್ಕೆ ಒಂದೇ ರೀಸನ್ ಅಂತ ಏನು ಹೇಳಕ್ಕಾಗಲ್ಲ. ಆದ್ರೆ ಒಂದ್ ಮೇನ್ ರೀಸನ್ ಏನು ಅಂತಂದ್ರೆ ಅದು ಮೇ ಬಿ ಲ್ಯಾಕ್ ಆಫ್ ಕನೆಕ್ಷನ್. ನೀವು ತುಂಬಾ ಜನ ಹೇಳಿರೋದು ಕೇಳಿರ್ಬೋದು, ನಾನು ಅವ್ರಿಗೆ ರಿಲೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಲ್ಯಾಕ್ ಆಫ್ ಕನೆಕ್ಷನ್ ತರ ಅನಿಸ್ತಾ ಇದೆ. ನನಗನ್ಸುತ್ತೆ ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಓಪನ್ ಆಗಿ ಮಾತಾಡಕ್ ಆಗದೇ ಇರೋದು, ಮತ್ತೆ ಅಪ್ರಾಮಾಣಿಕತೆ, ನಂಬಿಕೆ ಇಲ್ಲದೇ ಇರೋದು, ಸಂಬಂಧದಲ್ಲಿ ಇನ್ನೊಬ್ರು ಏನ್ ಯೋಚನೆ ಮಾಡ್ತಾರೆ, ಅವರ ಎಕ್ಸ್ಪೆಕ್ಟೇಷನ್ ಬಗ್ಗೆ ಕ್ಲೂಲೆಸ್ ಆಗಿರೋದು ಕೂಡ ಕಾರಣ ಆಗ್ಬೋದು. ಸೊ ಬ್ರೇಕಪ್ಸ್ಗೆ ಇದೇ ಮೇನ್ ರೀಸನ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಡೇಟಿಂಗ್ ಮಾಡುವಾಗ ನನಗನ್ಸುತ್ತೆ ರಿಜೆಕ್ಷನ್ ಅನ್ನೋದು ಒಂದ್ ಎಮೋಷನ್, ಅದನ್ನ ಅಕ್ಸೆಪ್ಟ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ರಿಜೆಕ್ಷನ್ ಅನ್ನೋದು ಒಂದು ಲಾಸ್. ಈ ರಿಲೇಷನ್ ಅಲ್ಲಿ ಯಾವ್ದೇ ಖುಷಿನೂ ಇರಲ್ಲ, ಅದು ಒಂದು ಬೇಸರದ ಸಂಗತಿ. ಸೊ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾನೇ ಸಮಯ ಬೇಕಾಗೇ ಆಗುತ್ತೆ. ನನಗನ್ಸುತ್ತೆ ರಿಜೆಕ್ಷನ್ ನ ಕೆಲವರು ತುಂಬಾ ಪರ್ಸನಲ್ ಆಗಿ ತಗೊಳ್ತಾರೆ. ರಿಲೇಶನ್ಶಿಪ್ ಮುಗೀತು ಅನ್ಕೊಳ್ದೆ ನನ್ನಲ್ಲೇ ಏನೋ ಪ್ರಾಬ್ಲಮ್ ಇರ್ಬೋದು, ನನ್ನಿಂದಾನೇ ಈ ಸಂಬಂಧ ಮುರಿತೇನೋ, ಯಾರಿಗೂ ನನ್ನ ಜೊತೆ ಇರೋದು ಬೇಡ, ಸಂಬಂಧ ಬೇಕಾದಷ್ಟು ಬೇರೆ ಕಾರಣಗಳಿಗೆ ವರ್ಕೌಟ್ ಆಗಿಲ್ದೇ ಇರ್ಬೋದು, ಆದ್ರೆ ಈ ತರ ಅವರನ್ನ ಅವರು ದೂಷಿಸ್ಕೊಳ್ತಾರೆ ಕೆಲವರು. ಬಟ್ ನನಗನ್ಸುತ್ತೆ ರಿಜೆಕ್ಷನ್ ಅಲ್ಲಿ ತುಂಬಾನೇ ಸೆಲ್ಫ್ ಪಿಟಿ ಅನ್ನೋದು ನಮ್ಗೆ ಕಾಣಿಸುತ್ತೆ. ಫೀಲಿಂಗ್ಸ್ ಆಫ್ ಇನ್ಅಡಿಕ್ವೆಸಿ ಇರ್ಬೋದು, ಅಥವಾ ಇದು ಮುಗಿಯೋದೇ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರ್ಬೋದು. ಸೊ ಈ ಎಲ್ಲಾ ಕಾರಣಗಳು ಇರ್ಬೋದು ಅಂತ ನನಗನ್ಸುತ್ತೆ. ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದರಿಂದ ಹೊರಗ್ ಬರೋ ದಾರಿನೇ ಹುಡುಕ್ತಾ ಕೂರ್ಬೇಡಿ. ಯಾಕಂದ್ರೆ ರೀಬೌಂಡ್ ಬಿಹೇವಿಯರ್ ಒಬ್ಬ ವ್ಯಕ್ತಿಗೆ ಆಗ್ಲೇ ಶುರು ಆಗೋದು. ನಾನು ಸೆಲ್ಫ್ ಪಿಟಿಯಿಂದ ನರಳುವಂತ ವ್ಯಕ್ತಿ ಅಲ್ಲ, ಈ ಫೇಸ್ ಇಂದ ಹೊರಗೆ ಬೇಗ ಬಂದ್ಬಿಡ್ಬೇಕು. ಸೊ ನನಗನ್ಸುತ್ತೆ ಹರಿಲಿರ್ಬೇಡಿ, ನಾನು ಹೇಗೆ ಇದರಿಂದ ಹೊರಗ್ ಬರ್ಬೇಕು ಅಂತ. ಅದಕ್ಕೆ ದಾರಿಗಳು ಏನಿರ್ಬೋದು ಅಂತ ಯೋಚನೆ ಮಾಡಿ, ಏನ್ ಮಾಡಿದ್ರೆ ನೀವು ಸರಿ ಆಗ್ತೀರಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಸೊ ನನಗನ್ಸುತ್ತೆ ಅಂಥ ವ್ಯಕ್ತಿಗೆ ಸಪೋರ್ಟ್ ಸಿಸ್ಟಮ್ ತುಂಬಾ ಮುಖ್ಯ ಅಂತ. ಆ್ಯಂಡ್ ಆ ಸಪೋರ್ಟ್ ಮಾಡೋ ವ್ಯಕ್ತಿ ಯಾರು ಅಂತ ನೀವು ಸರಿಯಾಗಿ ಚೂಸ್ ಮಾಡಬೇಕು. ನಿಮಗೆ ಫ್ರೆಂಡ್ಸ್, ನಿಮಗೆ ಕೊಲೀಗ್ಸ್, ಕಸಿನ್ಸ್, ಫ್ಯಾಮಿಲಿ ತುಂಬಾ ಜನನೇ ಸಪೋರ್ಟ್ ಮಾಡೋಕ್ಕೆ ನಿಮ್ಗೆ ಸಿಗ್ತಾರೆ, ನೀವು ಅವ್ರ ಹತ್ರ ಮಾತಾಡ್ಬೇಕು ಅಷ್ಟೇ. ನನಗನ್ಸುತ್ತೆ ನೀವು ಹೇಳ್ಕೊಂಡ್ರೇ ಅದು ಸರಿ ಆಗೋದು. ಯಾಕಂದ್ರೆ ನನಗನ್ಸುತ್ತೆ ನೀವು ಸುಮ್ಮನೆ ಕೂತ್ಕೊಂಡು ಇದು ಯಾಕೆ ವರ್ಕೌಟ್ ಆಗ್ಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಯಾವ ಪ್ರಯೋಜನನೂ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಿಮ್ನ ಇಷ್ಟಪಡೋ ಜನ ಜೊತೆ ನೀವು ಇರಬೇಕು. ಅದೇ ಒಂದು ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ, ಯಾಕಂದ್ರೆ ಇದರಿಂದ ನೀವು ಹೊರಗೆ ಬರಬೇಕಾದ್ರೆ. ನನಗನ್ಸುತ್ತೆ ರೀಬೌಂಡ್ಸ್ ಅನ್ನೋದು ಇಂಪಲ್ಸಿವ್ ಬಿಹೇವಿಯರ್ ಇಂದ ಆಗುವಂಥದ್ದು. ಆ್ಯಂಡ್ ಇಂಪಲ್ಸಿವ್ ಬಿಹೇವಿಯರ್ ಅನ್ನೋದು ಯಾವಾಗಲೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಕೆಲವು ಸಲ ಮಾತ್ರ ಅದು ತಪ್ಪು ಅನಿಸ್ಬೋದು. ಸೊ ಇದರಿಂದ ಖಂಡಿತ ಹರ್ಟ್ ಆಗುತ್ತೆ. ನೀವೇನೋ ಮಾಡ್ತಾ ಇದ್ದೀರಾ, ಆಮೇಲೆ ಅದ್ರ ಬಗ್ಗೆ ನೀವು ಕ್ಲಿಯರ್ ಆಗಿದ್ರೆ ಗೋ ಹೆಡ್. ಆದ್ರೆ ನನಗನ್ಸುತ್ತೆ ಮೋಸ್ಟ್ಲಿ ರೀಬೌಂಡ್ ಇನ್ನೊಬ್ರ ಮೇಲೆ ಸೀಟ್ ತೀರ್ಸ್ಕೊಳಕ್ಕೆ ಆಗಿರುತ್ತೆ, ಆದ್ರೆ ಯಾವ ಪ್ರಯೋಜನನೂ ಇಲ್ಲ, ಖಂಡಿತ ಅದರಿಂದ ಒಬ್ರಿಗೆ ಹರ್ಟೇ ಆಗೋದು. ಸೊ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಯೂಶಲಿ ಬ್ರೇಕಪ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂದ್ರೆ, ಅವರಲ್ಲಿ ಒಂದು ಗಿಲ್ಟ್ ಇದ್ರೆ ಅದು ಬ್ರೇಕಪ್ ಆಗ್ಬೋದು. ಇದರ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನೀವು ಬ್ರೇಕಪ್ ಮಾಡಬೇಕು ಅಂತ ನಿರ್ಧಾರ ಮಾಡೋದು. ಆದ್ರೆ ನಿಮ್ಮ ಪಾರ್ಟ್ನರ್ಗೆ ನೀವು ಬ್ರೇಕಪ್ ಮಾಡ್ಬೋದು ಅಂತ ಅವ್ರಿಗೆ ಕ್ಲೂ ಕೂಡ ಇಲ್ಲದೆ ಇರ್ಬೋದು. ನಾನ್ ಹೇಳೋದೇನಂದ್ರೆ, ನೀವು ಆನೆಸ್ಟ್ ಕಾನ್ವರ್ಸೇಷನ್ ಮಾಡಿದ್ರೆ ಒಳ್ಳೇದು. ಅದು ಅಲ್ಲದೆ ನೀವು ಬ್ರೇಕಪ್ಗೆ ಇನಿಷಿಯೇಟ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಆ ರೀಸನ್ ಸ್ವಲ್ಪ ಸೆನ್ಸಿಬಲ್ ಆಗಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಅದು ಅಲ್ಲದೆ ನೀವು ನೇರವಾಗಿ ಮಾತಾಡಿ ವಿಷಯನ ಕ್ಲಿಯರ್ ಮಾಡೋದ್ರಿಂದ ನಿಮ್ಗೆ ಗಿಲ್ಟ್ ಕಮ್ಮಿ ಕಾಡತ್ತೆ ನೀವು ಬ್ರೇಕಪ್ ಮಾಡ್ಕೊಂಡಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಗಿಲ್ಟ್ ಕಾಡೇ ಕಾಡತ್ತೆ. ಸೊ ನನಗೇನನ್ಸುತ್ತೆ ಅಂದ್ರೆ, ನೀವು ನೇರವಾಗಿ ಮಾತಾಡಿ ನಿಮ್ಮ ಬ್ರೇಕಪ್ಗೆ ಮುಖ್ಯ ಕಾರಣ ಏನು, ವಿಷಯ ಏನು ಅನ್ನೋದನ್ನ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಒಳ್ಳೇದು. ನನಗ್ ಗೊತ್ತು ಬ್ರೇಕಪ್ ಕಾನ್ವರ್ಸೇಷನ್ಸ್ ಮಾತಾಡೋದು ಖಂಡಿತ ಅಷ್ಟು ಈಸಿ ಅಲ್ಲ, ಅದು ತುಂಬಾನೇ ಕಷ್ಟ. ಜಸ್ಟ್ ಹಾನೆಸ್ಟ್ ಆಗಿರಿ, ನೀವು ಟ್ರೂತ್ಫುಲ್ ಆಗಿರಿ, ನಿಮ್ ಪಾರ್ಟ್ನರ್ಗಷ್ಟೇ ಅಲ್ಲ ನಿಮಗೂ ಕೂಡ. ಐ ಥಿಂಕ್ ಅದೇ ಸರಿಯಾದ ದಾರಿ. ಸೊ ಎಕ್ಸ್ ಫ್ರೆಂಡ್ಸ್ ಆಗ್ಬೋದಾ? ಕೆಲವು ಸಲ ಇಮಿಡಿಯೇಟ್ ಬ್ರೇಕಪ್ ಆದ್ಮೇಲೆ ಆಗದೆ ಇರ್ಬೋದು, ಯಾಕಂದ್ರೆ ಆ ಟೈಮಲ್ಲಿ ಅಷ್ಟು ಕಂಫರ್ಟ್ ಆಗದೆ ಇರ್ಬೋದು. ಸೊ ಒಳ್ಳೆ ಐಡಿಯಾನೇ ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಆದ್ರೆ ನಿಮ್ಮ ಮಧ್ಯ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಯಸ್, ಖಂಡಿತ ನೀವು ಫ್ರೆಂಡ್ಸ್ ಆಗಿರ್ಬೋದು. ಸೊ ಇದು ಡೇಟಿಂಗ್ ಮತ್ತೆ ಹಾರ್ಟ್ಏಕ್ಸ್. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಎಂ ದಿಲ್ಗೆ ಟ್ಯೂನ್ ಮಾಡಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿ.